ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಗರದ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿದ್ದು, ತರಗತಿಗಳು ಸರಿಯಾಗಿ ನಡೆಯದೇ ಇರುವುದನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಲಾಕ್ಡೌನ್ ನಂತರ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿ ತಿಂಗಳುಗಳೇ ಕಳೆದರೂ ನಡೆಯಬೇಕಾದ ತರಗತಿಗಳು ಇನ್ನೂ ಬಾಕಿ ಇವೆ. ಪದವಿ ಕಾಲೇಜುಗಳಲ್ಲಿ ದಿನಕ್ಕೆ ನಡೆಯುವುದೇ ಬೆರಳೆಣಿಕೆ ಕ್ಲಾಸ್ಗಳು. ಅದರಲ್ಲೂ ಶಿಕ್ಷಕರು ತರಗತಿಗೆ ಸರಿಯಾಗಿ ಬಾರದ ಕಾರಣ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಇದರೊಂದಿಗೆ ಇಂಜಿನಿಯರ್ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕವನ್ನು ಮತ್ತಷ್ಟು ಏರಿಕೆ ಮಾಡಿದ್ದು ಪೋಷಕರಿಗೆ ಆರ್ಥಿಕ ಹೊರೆ ಭೀತಿ ಕಾಡುತ್ತಿದೆ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಗಮನಹರಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರ ಸಹ ಕಾರ್ಯದರ್ಶಿ ದರ್ಶನ್, ವಿದ್ಯಾರ್ಥಿಗಳಾದ ಶ್ರೇಯಸ್, ಚಿನ್ಮಯ್ ಸೇರಿದಂತೆ ಇನ್ನಿತರರು ಇದ್ದರು. ಸರ್, ನಮ್ಮ ಸಮಸ್ಯೆ ಏನಂದ್ರೆ ನಮ್ಮ ಕಾಲೇಜಲ್ಲಿ ಕಾಲೇಜ್ ನಡೀತಾ ಇದೆ, ಆದ್ರೆ ಲೆಕ್ಚರ್ಗಳಿಲ್ಲ ಅಂತ ವಿದ್ಯಾರ್ಥಿಗಳು ಕ್ಲಾಸ್ ಬಿಟ್ಟು ಈಗ ಇಲ್ಲಿ ಪ್ರತಿಭಟನೆಗೆ ಬಂದಿದ್ದಾರೆ. ದಯಮಾಡಿ ಸರ್ಕಾರ ಇದೊಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರು ನಮ್ಮ ಕಾಲೇಜ್ಗೆ ಕಳಿಸ್ಕೊಡ್ಬೇಕು. ಅತಿಥಿ ಉಪನ್ಯಾಸಕರು ಕೂಡ ತುಂಬ ದಿನಗಳಿಂದ ಸ್ಟ್ರೈಕ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿ ಕ್ಲಾಸ್ ನಡೀತಾ ಇಲ್ಲ ನಮ್ಮ ಕಾಲೇಜಲ್ಲಿ. ಇರೋದೇ ಗೌರ್ಮೆಂಟ್ ಕಾಲೇಜಲ್ಲಿ ನಡೆಯೋದೇ 4 ಕ್ಲಾಸು ದಿನಕ್ಕೆ, ಒಂದು ಸೆಕ್ಷನ್ಗೆ ನಡೆಯೋದೇ 4 ಕ್ಲಾಸು. ಅದರಲ್ಲೂ ಲೆಕ್ಚರ್ಗಳು ಬರ್ದೇ ಇದು ಯಾವುದೇ ಕ್ಲಾಸ್ ನಡೀತಾ ಇಲ್ಲ. ಡೈಲಿ ಹುಡುಗರು ಹೋಗೋದು ವಾಪಸ್ ಬರೋದು ಆಗ್ತಿದೆ. ಆದಷ್ಟು ಬೇಗ ಸರ್ಕಾರ ಇದೊಂದು ಮನವಿಯನ್ನು ಸ್ವೀಕರಿಸಿ ಲೆಕ್ಚರ್ಸ್ಗಳನ್ನ ಕಳಿಸ್ಕೊಡ್ಬೇಕು. ಇಲ್ಲಾಂದ್ರೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಕೊರೋನಾ ಬಂದು ವಿದ್ಯಾರ್ಥಿಗಳು ಯಾವುದೇ ರೀತಿ ವಿದ್ಯಾಭ್ಯಾಸ ಇಲ್ಲದೆ ಈಗ ಬಿಟ್ಟು ಅನೇಕ ಕಾಲೇಜೆಲ್ಲ ಬಿಡ್ತಾ ಇದ್ದಾರೆ. ಈಗ ಮತ್ತೆ ಇದೇ ರೀತಿ ಆದರೆ ಕಾಲೇಜಿಗೆ ಹೋಗಿ ಉಪಯೋಗ ಏನು? ಮತ್ತೆ ಫೀಸ್ ಬೇರೆ ಜಾಸ್ತಿ ಆಗಿದೆ ಎಲ್ಲ ಕಡೆ. ಆದಷ್ಟು ಬೇಗ ಈ ಮನವಿಯನ್ನು ಸ್ವೀಕರಿಸ್ಬೇಕು. ಲೆಕ್ಚರ್ಸ್ಗಳು ಬೇಕು ಮೇನ್ ಆಗಿ. ನಡೆಯೋ 4 ಕ್ಲಾಸಲ್ಲಿ 1 ಕ್ಲಾಸು ನಡೀತಾ ಇಲ್ಲ ಈಗ ಅಂದರೆ ಈಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಅದಕ್ಕೆ ಆದಷ್ಟು ಬೇಗ ಲೆಕ್ಚರ್ಸ್ಗಳನ್ನ ಕೊಡ್ಬೇಕಂತ ಹೇಳ್ಬೋದು. ಲೆಕ್ಚರ್ಸ್ಗಳು ನಾವು ಕಾಲೇಜ್ ಶುರುವಾಗಿ 2 ತಿಂಗಳಾಯ್ತು, 2 ತಿಂಗಳಿಂದ ಲೆಕ್ಚರ್ಸ್ಗಳ ಕೊರತೆ ಇದು ನಡೀತಾನೆ ಇದೆ. ಆದ್ರೆ ಈ ತಿಂಗಳಲ್ಲಿ ಫುಲ್ ಯಾರು ಲೆಕ್ಚರ್ಸ್ ಕ್ಲಾಸೇ ನಡೀತಾ ಇಲ್ಲ. 24 ಕ್ಲಾಸು ಅದ್ರಲ್ಲಿ 1 ಕ್ಲಾಸ್ ನಡೆದ ಅಂದ್ರೆ ಗೌರ್ಮೆಂಟ್ ಲೆಕ್ಚರ್ಸ್ ಫಿಕ್ಸ್ ಲೆಕ್ಚರ್ಸ್ ಯಾರು ಇದ್ರೆ ಅವ್ರು 1 ಕ್ಲಾಸ್ ತಗೊಳ್ತಾರೆ ಅಷ್ಟೇ, ಇನ್ 3 ಕ್ಲಾಸ್ ಕ್ಲಾಸೇ ನಡೆಯಲ್ಲ. ಸುಮ್ಮನೆ ಹೋಗೋದು ಬರೋದು, ಅನವಶ್ಯಕ ಕಾಲೇಜ್ಗೆ ಹೋಗೋದು ಅಷ್ಟೇ, ಲೆಕ್ಚರ್ಸ್ಗಳಿಲ್ಲ. ಆದಷ್ಟು ಬೇಗ ಈ ಸಮಸ್ಯೆಗೆ ನೀವು ಒಂದು ಉತ್ತರವನ್ನು ಮಾಡ್ಬೇಕಂತ ಹೇಳ್ಬೋದು. 15 ಡೇಸ್ ಆಯ್ತು ನಮಗೆ ಕ್ಲಾಸಸ್ ನಡೆದಿಲ್ಲ, ಡೈಲಿ ಬಂದು ಬಂದು ಹೋಗ್ತಾ ಇದೀವಿ. ಇದರದಿಂದ ನಮಗೆ ನೆಕ್ಸ್ಟ್ ಎಜುಕೇಶನ್ಗೆ ತುಂಬಾ ತೊಂದರೆ ಆಗ್ತಿದೆ. ಇದನ್ನ ನೀವು ಸರ್ಕಾರದವರು ಬೇಗ ಎಚ್ಚೆತ್ಕೊಂಡು ನಮಗೆ ಒಂದು ನಿರ್ಧಾರ ಮಾಡ್ಕೊಡ್ಬೇಕು. ಗೆಸ್ಟ್ ಲೆಕ್ಚರ್ಸ್ ನ ಕರೆಸ್ಬೇಕು. ನಮಗೆ ಇಂಟರ್ನಲ್ಸ್ ಬೇರೆ ಬರ್ತಿದ್ದಾವೆ ಹತ್ರದಲ್ಲಿ. ಇಂಟರ್ನಲ್ಸ್ ಅಂತ ಬಂದ್ರೆ ಪೋರ್ಷನ್ಸ್ ಯಾವ ಕವರ್ ಆಗಿಲ್ಲ, ಯಾವ ತರ ಇಂಟರ್ನಲ್ಸ್ ಅಟೆಂಡ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಲಾಸ್ಟ್ ಇಯರ್ ಎಲ್ಲ ಓಮಿಕ್ರಾನ್ ಕೊರೋನಾ ಅಂತಂದು ಎಲ್ಲ ಪ್ರಮೋಟ್ ಮಾಡಿದ್ರೆ, ಈ ಸರಿ ಫೈನಲ್ ಇಯರ್ಸ್ ಅವರಿಗೆ ಎಕ್ಸಾಮ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಪೋರ್ಷನ್ಸ್ ಮಾತ್ರ ಒಂದೊಂದೇ ಚಾಪ್ಟರ್ ಆಗಿದಾವೆ. 2-2 ಕ್ಲಾಸ್ ದಿನಕ್ಕಾದ್ರೆ ಯಾರು ಬರ್ತಾರೆ? ದೂರದಿಂದ ಎಲ್ಲರೂ ಬರ್ತಾರೆ. ಕ್ಲಾಸಸ್ ನಡೀತಿಲ್ಲ, ಲ್ಯಾಬ್ ಬೇರೆ ಇದಾವೆ. ಪ್ರಾಕ್ಟಿಕಲ್ ಕ್ಲಾಸಸ್ ಆಗ್ಬೇಕು ನಮಗೆ. ಆನ್ಲೈನ್ ಅಲ್ಲಿ ಎಲ್ಲ ನೋಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಕ್ಲಾಸಸ್ ಆದ್ರೆ ನಾವು ಯಾವ ತರ ಮಾಡ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ಬೇಗ ಎಲ್ಲ ಗೆಸ್ಟ್ ಲೆಕ್ಚರ್ಸ್ ನ ಸರ್ಕಾರದವರು ಎಚ್ಚೆತ್ಕೊಂಡು ಅವ್ರ ಬೇಡಿಕೆನ ಈಡೇರಿಸಿ ನೀವು ನಮಗೆ ಗೆಸ್ಟ್ ಲೆಕ್ಚರ್ಸ್ ನ ಕಳಿಸ್ಕೊಡ್ಬೇಕು. ಅದ್ನ ಆಮೇಲೆ ನಮಗೆ ಪಾಠ ಎಲ್ಲ ಕವರ್ ಆಗಿ ನಾವು ಇಂಟರ್ನಲ್ಸ್ ಮಾಡೋಕ್ಕೆಲ್ಲ ಸಾಧ್ಯ. ಬೇರೆ ಬೇರೆ ಕಾಲೇಜಲ್ಲೆಲ್ಲ ಇವಾಗಲೇ ಸ್ಟಾರ್ಟ್ ಆಗಿದೆ ಇಂಟರ್ನಲ್ಸ್. ಸಡನ್ ಆಗಿ ನಮಗೆ ಎಕ್ಸಾಮ್ ಬಂದ್ಬಿಟ್ರೆ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ. ನಮಗೆ ಎಲ್ಲ ಕವರ್ ಮಾಡಕ್ ಆಗಲ್ಲ. ಒಂದು ಫುಲ್ ಸೆಮ್ನ ಬರೀ 2 ತಿಂಗಳಲ್ಲಿ ಮಾಡ್ತಾರೆ ಅಂತ ಇವಾಗ ಓಮಿಕ್ರಾನ್ ಅದು ಕೊರೋನಾ ಅಂದ್ರದ್ನ ಹೇಳಿದ್ರೆ ನಾವು ಅದನ್ನೇ ಓದ್ಕೊಂಡು ಹೋಗ್ಬೇಕು. ಅದರಲ್ಲಿ ಈ ಸಮಸ್ಯೆ ಬೇರೆ ಬಂದಿದೆ. ಅದಕ್ಕೆ ಬೇಗ ಸರ್ಕಾರದವ್ರು ಎಚ್ಚೆತ್ಕೊಂಡು ನಮಗೆ ಗೆಸ್ಟ್ ಲೆಕ್ಚರ್ಸ್ ನ ಅವ್ರಿಗೆ ಬೇಡಿಕೆ ಈಡೇರಿಸಿ ನಮಗೆ ಕರೆಸ್ಕೊಡ್ಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲ BSc ಫೈನಲ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ನಾವು ಮನವಿ ಮಾಡ್ಕೊಳ್ತಿದೀವಿ. ಬೇಗ ನೀವು ಸರ್ಕಾರದವ್ರು ಕಳಿಸ್ಕೊಡ್ಬೇಕು ನಮಗೆ ಗೆಸ್ಟ್ ಲೆಕ್ಚರ್ಸ್.
ಎಲ್ರಿಗೂ ತೊಂದರೆ ಆಗಿದೆ. ಎಲ್ಲಾ ಕ್ಲಾಸ್ ನಡೀತಾ ಇಲ್ಲ, ಈಗ ಇಂಟರ್ನಲ್ಸ್ ಬೇರೆ ಎಲ್ಲ ಕಾಲೇಜಲ್ಲೂ ನಡೀತಾ ಇದೆ, ನಮ್ಮ ಕಾಲೇಜಲ್ಲಿ ನಡೀತಾ ಇಲ್ಲ. ನಮ್ಮ ಕಾಲೇಜ್ ಅಂತ ಅಲ್ಲ, ಗೌರ್ಮೆಂಟ್ ಕಾಲೇಜ್ ಇರೋ ಗೆಸ್ಟ್ ಲೆಕ್ಚರ್ಸ್ಗೆ ನಮ್ ಕ್ಲಾಸ್ ತಗೊಳಕ್ ಆಗ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಾ ಇದೆ. ಈ ಸರ್ಕಾರ ಕಂಡ್ಬಿಟ್ಟು ನೋಡ್ಬೇಕು ಈ ಪರಿಹಾರ, ಎಲ್ರಿಗೂ ಎಲ್ಲರಿಂದನೂ ಸಹಾಯ ಆಗುತ್ತೆ. ಎಷ್ಟು ಜನ ಸ್ಟೂಡೆಂಟ್ಸ್ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಗೆಸ್ಟ್ ಲೆಕ್ಚರ್ಸ್ ಬರ್ತಾ ಇಲ್ಲ, ಕ್ಲಾಸ್ ನೆಟ್ವರ್ಕ್ ನಡೀತಾ ಇಲ್ಲ ಅಂತ. ಪ್ಲೀಸ್ ಇದನ್ನ ಪರಿಹರಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ.